ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದ ಎಸ್ವೈ ವೆಂಕಟೇಶ್ರವರು ಇಂದು ಶಾಸಕ ಬಿ ಶಿವಣ್ಣರವರ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಇಂದು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಇನ್ನು ಈ ವೇಳೆ ನೂತನವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಎಸ್ವೈ ವೆಂಕಟೇಶ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರ ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿಯೇ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲು ಪ್ರೇರಣೆಯಾಗಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ ವೈ ಶಂಭಯ್ಯ, ಎಸ್ಎಂ ಶ್ರೀನಿವಾಸ್, ಎಸ್ ವಿ ಶ್ರೀನಿವಾಸ್ ಬುಡಗಪ್ಪ, ವೆಂಕಟೇಶ್, ಉಪಾಧ್ಯಕ್ಷರಾದ ಎ ಸತೀಶ್ ಕುಮಾರ್, ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ಸರ್ಜಾ, ಮುಖಂಡರಾದ ವಜೀದ್, ಶ್ರೀಕಾಂತ್, ಯಲ್ಲಪ್ಪ, ಗೌರೀಶ್, ಗುಡ್ಡಹಟ್ಟಿ ಶಂಭಪ್ಪ ಹಾಗೂ ಮತ್ತಿತರರು ಹಾಜರಿದ್ದರು. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ವೆಂಕಟೇಶ್ ಅವರು ಇವತ್ತು ಬಿ ಜೆ ಪಿನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಅವರಿಗೆ ಹೃದಯಪೂರ್ವಕ ಸ್ವಾಗತಗಳನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಸರ್ಜಾಪುರದಲ್ಲಿ ಇನ್ನೂ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಬೇಕು, ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಇವತ್ತು ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ಅದೇ ರೀತಿ ಮುಂದಿನ ದಿನ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಕ್ರಿಯ ಕಾರ್ಯಕರ್ತನಾಗಿ ಅದೇ ರೀತಿ ಒಂದು ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ನಾನು ಹೃದಯಪೂರ್ವಕ ಒಪ್ಪಿಕೊಂಡು ನಾನು ನಿಮ್ಮ ಜೊತೆಯಲ್ಲಿ ಸೇರ್ಪಡೆ ಆಗ್ತಾ ಇದ್ದೀನಿ ಅಂತ ಬಂದು ಸೇರ್ಪಡೆ ಆಗಿರ್ತಕ್ಕಂಥ ವೆಂಕಟೇಶ್ ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳು. ಸರ್ಜಾಪುರ ಮಾಜಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ನಮ್ಮ ವೆಂಕಟೇಶ್ ಅವರು ಮಾಜಿ ಸರ್ಜಾಪುರ ಗ್ರಾಮ ಪಂಚಾಯತಿನಲ್ಲಿ ಉತ್ತಮವಾದ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಬಂದಿದ್ದು, ಈಗ ಅವರು ಸುಮಾರು ವರ್ಷಗಳ ಕಾಲ ಬಿ ಜೆ ಪಿಯಲ್ಲಿ ತುಂಬಿಕೊಂಡ್ಬಂದ ಅವರು ಬೇಸತ್ತು ಈಗ ತಮ್ಮೆಲ್ಲರ ಸಹಕಾರದೊಂದಿಗೆ ನನ್ನ ತಮ್ಮನಾದ ವೆಂಕಟೇಶ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಕ್ಕೆ ಅವರಿಗೆ ಉತ್ತಮವಾದ ಧನ್ಯವಾದಗಳು ಕೊಡ್ತಾ, ಹಾಗೂ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಸರ್ಜಾಪುರ ಒಂದು ಪಂಚಾಯಿತಿಯ ಒಂದು ಅಭಿವೃದ್ಧಿಗೆ ಶಾಸಕರ ಅನುಕೂಲದಲ್ಲಿ ಅವರ ಸಹಕಾರದಲ್ಲಿ ಅಭಿವೃದ್ಧಿ ಬಗ್ಗೆ ನಾವು ಓಡಾಡಿ ಸ್ವಲ್ಪ ವಾರ್ಡ್ಗಳಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತೇವೆ ಅಂತೇಳಿ ಅವರಿಗೆ ಮತ್ತೊಮ್ಮೆ ಉತ್ಪೂರ್ವಕವಾದ ವಂದನೆ. ಏನು ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಈ ದಿನ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಬಿ ಶಿವಣ್ಣ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸದಾಮರವರು ಹಾಗೂ ಮಾಜಿ ಸದಸ್ಯ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸ್ ಹಾಗೂ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬುಡಗಪ್ಪ ಅವರು ಹಾಗೂ ಹಾಲಿ ಸದಸ್ಯರಾಗಿರ್ತಕ್ಕಂಥ ಬುಡಗಪ್ಪ ಅವರ ನೇತೃತ್ವದಲ್ಲಿ ಈ ದಿನ ಹಾಗೂ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಹಾಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಅವರ ಇವರೆಲ್ಲರ ನೇತೃತ್ವದಲ್ಲಿ ನಮ್ಮ ಬಿ ಜೆ ಪಿಯನ್ನು ತೊರೆದು ಶ್ರೀಯುತ ವೆಂಕಟೇಶ್ ಅವರು ಇವತ್ತು ಶಾಸಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಿರ್ತಕ್ಕಂಥದ್ದು ನಮಗೆಲ್ಲ ಖುಷಿಪಡುವಂಥ ವಿಚಾರ. ಶ್ರೀಯುತ ವೆಂಕಟೇಶ್ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಜಾಪುರ ಭಾಗದಲ್ಲಿ ಅವರು ಸಕ್ರಿಯ ಕಾರ್ಯಕರ್ತರಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಈ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಅವರ ನೇತೃತ್ವದಲ್ಲಿ ಕೊಡಿಸ್ಬೇಕು. ಅವರಿಗೂ ನಾವು ಅವ್ರ ಜೊತೆ ನಾವು ಸ್ಪಂದಿಸಿಕೊಂಡು ಕೈ ಜೋಡಿಸ್ಕೊಂಡು ಈ ದಿನ ಲೋಕಸಭೆ ಚುನಾವಣೆಯನ್ನು ಯಶಸ್ವಿಗೊಳಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್ಜಾಪುರ ಗ್ರಾಮದ ನಮ್ಮ ಸಹೋದರನಾದ ವೆಂಕಟೇಶ್ ಅವರು ಕೋಮುವಾದಿ ಪಕ್ಷವನ್ನು ತೊರೆದು ಈ ದಿನ ಲೋಕಸಭಾ ಚುನಾವಣೆಯ ಹೊಸಲಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ನಮ್ಮ ಶಾಸಕರ ಸಮ್ಮುಖದಲ್ಲಿ. ಅವರಿಗೆ ನಾವೆಲ್ಲ ಸರ್ಜಾಪುರ ಗ್ರಾಮದ ಕಾಂಗ್ರೆಸ್ ಪರವಾಗಿ ಅವರಿಗೆ ಸ್ವಾಗತ ಕೋರ್ತೀರಿ. ಕಾಂಗ್ರೆಸ್ ಬಂದಿರೋದಕ್ಕೆ ನಮಗೊಂದು ಶಕ್ತಿ ಬಂದಿದೆ ಅಂತ ತಿಳ್ಕೊಂಡಿದ್ದೀರಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಬಲಪಡಿಸಿ ಅವರನ್ನು ಒಂದು ಪಕ್ಷದಲ್ಲಿ ಒಂದು ಮುಖಂಡರಾಗಿ ಮುಂದಕ್ಕೆ ಬರಲಿ ಅಂತ ಆಶಿಸ್ತಾ ನನ್ನ ತಮ್ಮನವರಿಗೆ ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಕ್ಕೆ ಶುಭಾಶಯಗಳು. ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ವೆಂಕಟೇಶ್ ಅವರು ಸುಮಾರು 18-20 ವರ್ಷಗಳ ಕಾಲ ಸಕ್ರಿಯವಾಗಿ ಬಿ ಜೆ ಪಿನಲ್ಲಿ ಗುರುತಿಸ್ಕೊಂಡು ಅಲ್ಲಿನ ಸಂಘಟನೆಯಲ್ಲಿ ತೊಡ್ಕೊಂಡು ಒಳ್ಳೆ ಅಲ್ಲಿ ಸಂಘಟನೆ ಮಾಡ್ತಾಯಿದ್ರು. ಏನು ಇವತ್ತು ನಮ್ಮ ಸಂವಿಧಾನಕ್ಕೆ ಕುತ್ತಿದೆ ಅದನ್ನೆಲ್ಲ ಅವರು ಸಹ ವಿದ್ಯಾವಂತರಾಗಿ ಎಲ್ಲವನ್ನು ಪರಿಗಣನೆಗೆ ತಗೊಂಡು ಅಲ್ಲಿನ ಕಾರ್ಯಕರ್ತರಿಗೆ ಯಾವ ರೀತಿ ತೊಂದರೆಗಳಾಗ್ತದೆ ಅದನ್ನೆಲ್ಲ ಮನಗೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಮತ್ತು ತನ್ನ ತವರು ಮನೆಗೆ ಒಪ್ಪಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಗಮಿಸಿದ್ದಾರೆ.
ಅವರು ನಾನು ಸುಮಾರು 95 ಆತ್ಮೀಯ ಸ್ನೇಹಿತರುಗಳು. ಅವನು ಯಾವುದೇ ಪಕ್ಷದಲ್ಲಿದ್ದರೂ, ನಾನು ಯಾವ ಪಕ್ಷದಲ್ಲಿದ್ದರೂ ಅದು ಚುನಾವಣೆಗೆ ಮಾತ್ರ ಸೀಮಿತ ಆಗಿತ್ತು. ಆದರೆ ಈಗ ನಮ್ಮ ಜೊತೆನಲ್ಲೇ ಅವನು ಬಂದು ಕೈ ಜೋಡಿಸೋದ್ರಿಂದ ಅವನು ಫಸ್ಟ್ ನಮ್ಮ ಜೊತೆಲ್ಲೇ ಇದ್ದಿದ್ದು, ಕೆಲವು ಕಾರಣಾಂತರಗಳಿಂದ ಹೋಗಿದ್ದರು, ಇವಾಗ ಮತ್ತೆ ಬಂದಿದ್ದಾರೆ. ಅವರಿಗೆ ಇವತ್ತಿನ ದಿನ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹಾಗೂ ನಮ್ಮ ಜನಪ್ರಿಯ ಶಾಸಕರ ಸಮ್ಮುಖದಲ್ಲಿ ನಾವು ಇವತ್ತು ಅವ್ರನ್ನ ಈ ಒಂದು ಪಕ್ಷಕ್ಕೆ ಬರಮಾಡ್ಕೊಂಡಿದ್ದೀವಿ. ನಾವು ಸಹ ಅವ್ರಿಗೆ ಆತ್ಮೀಯವಾದಂತಹ, ನಾನು ಒಬ್ಬ ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನಾಗಿ ನನಗೂ ಸಹ ಈ ಒಂದು ನಮ್ಮ ನೇತೃತ್ವದಲ್ಲಿ ಆಗ್ತಿರೋದಕ್ಕೆ ತುಂಬ ಖುಷಿ ಇದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಜವಾಬ್ದಾರಿಗಳನ್ನು ಅವರು ತಗೊಂಡು ಈ ಪಕ್ಷವನ್ನು ಸಂಘಟನೆ ಮಾಡೋ ಜೊತೆಯಲ್ಲಿ ಅವ್ರಿಗೂ ಸಹ ಉತ್ತಮವಾದಂಥ ಸ್ಥಾನಮಾನಗಳನ್ನು ದೊರಕುತ್ತವೆ ಅಂತ ಒಂದು ಭರವಸೆಯನ್ನು ನೀಡ್ತಾ ಇದ್ದೀವಿ. ಇದಕ್ಕೆ ಶ್ರಮಪಟ್ಟಂತಹ ನಮ್ಮ ವಾಜೀದ್ ಅವರು ಬಹಳ ಶ್ರಮಪಟ್ಟು ಆತ್ಮೀಯನು ಎಲ್ಲಿದ್ದರೂ ನಮ್ಮ ಜೊತೆಲೇ ಇರಬೇಕಂತೇಳಿ ಭಾಳಷ್ಟು ಶ್ರಮಪಟ್ಟಿದ್ದಂತಹ ನಮ್ಮ ವಾಜೀದ್ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಸೀನಣ್ಣ ಅವರು ಹಾಗೂ ಬುಡಗಪ್ಪ ಅವರು, ಬುಡಗಪ್ಪ ಅವ್ರಿಗೆ ಒಂದು ಫೋನ್ ಮಾಡಿ ಹೇಳಿದ ತಕ್ಷಣ ಪಾಪ ಖುಷಿಯಾಗ್ಬಿಟ್ಟು ಏ ಫಸ್ಟು ಆ ಕೆಲಸ ಮಾಡಿರಿ ಅಂತ ಮನಸ್ಪೂರ್ಕ ಹೋಗಿ ಒಪ್ಕೊಂಡು ಇವತ್ತು ಬೆಳಗ್ಗೆ 8 ಫಸ್ಟ್ ಫೋನ್ ಹತ್ತಿದೆ, ನೀನು ಬೇಗ ಬಾ ಅಂತ. ಎಲ್ಲರೂ ಬಂದಿದ್ದೀವಿ. ನಮ್ಮ ಮಂಜು ಸರ್ಜು ರಾತ್ರಿ ಜೊತೆಯಲ್ಲಿದ್ದರು. ಆಮೇಲೆ ನಮ್ಮ ವೆಂಕಟೇಶ್ ಮಾವನವರು ಫೋನಲ್ಲಿ ಹೇಳಿದ ತಕ್ಷಣ ತಮ್ಮನಿಗೆ ಸೇರ್ಪಡೆ ಆಗ್ತದೆ ಅನ್ನೋದಕ್ಕೆ ತುಂಬ ಖುಷಿಯಾಗಿ ಈ ಒಂದು ಇದಕ್ಕೆ ಬಂದಿದ್ದಾರೆ. ಶಾಸಕರು ಸಹ ಆತ್ಮೀಯವಾಗಿ ಅವ್ರನ್ನ ಸ್ವಾಗತ ಮಾಡಿದ್ದಾರೆ. ಅವ್ರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪಕ್ಷದಲ್ಲಿ ದುಡಿದು ಒಳ್ಳೆಯ ಹೆಸರು ಮಾಡಲಿ ಅಂತೇಳಿ ಅವ್ರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ಎಸ್ ವೈ ವೆಂಕಟೇಶ್ ಅವರು, ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶಂಭೈನವರ ಸಮ್ಮುಖದಲ್ಲಿ ಹಾಗೂ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರ ಸಮ್ಮುಖದಲ್ಲಿ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಬುಡಗಪ್ಪನವರು, ಆಮೇಲೆ ನಮ್ಮ ವೆಂಕಟೇಶ್ವರ ವೆಂಕಟೇಶ್ವರ ಹಾಗೂ ನಮ್ಮ ಮುಂದಿ ಸರ್ಜಾ ಅವರು, ನಮ್ಮ ವಿಶೇಷವಾಗಿ ನಮ್ಮ ಸತೀಶ್ ಅವರು, ನಮ್ಮ ವಾಜೀದ್ ಅವರು, ಹಾಗೆ ನಮ್ಮ ಊರಿನ ಮುಖಂಡರುಗಳ ಸಮ್ಮುಖದಲ್ಲಿ ಈ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡಾಗ್ತದೆ. ಮೊದಲನೇದಾಗಿ ಅವರಿಗೆ ತುಂಬುರು ದ್ವಯದ ಸ್ವಾಗತ ಬಯಸ್ತೇನೆ. ಈ ದಿನ ಏನಂದರೆ 20 ಬಿ ಜೆ ಪಿಯಲ್ಲಿ ಬಿಡಿಸ್ಕೊಂಡಿದ್ದರು ಹುಡುಗ, ನಮ್ಮ ಹುಡುಗನೇ ನಮ್ಮ ಜೊತೆಲ್ಲೇ ಇದ್ದರು. ನಮಗೂ ಅವನ್ನೆಲ್ಲ ಒಂದು ಕಡೆ ಇದ್ದಾಗ ನಮಗೂ ಒಂದು ನೋವಾಗ್ತಾಯಿತ್ತು, ನಮ್ಮ ಜೊತೆಲ್ಲಿ ಇಲ್ವ ಈ ದಿನ ಅಂದ್ಕೊಂಡು. ಇದನ್ನೆಲ್ಲ ನಮ್ಮೆಲ್ಲ ಮುಖಂಡರಲ್ಲೆಲ್ಲ ಮಾತಾಡಿ ಒಂದು ಮನೋರಸ ಕೆಲಸ ಮಾಡಿ ಇದನ್ನು ನಮ್ಮ ಪಕ್ಷಕ್ಕೆ ಬರಮಾಡ್ಕೊಂಡಿದ್ದೀರಿ, ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ಏನು ಊರಲ್ಲಿ ಈಗ ಏನು ಎಲ್ಲರ ಥರ ಮುಖಂಡರುಗಳು ಎಲ್ಲರೂ ಮುಂಚೂಟಿಗೆ ಆಗಿ ಮುಂದುವರ್ಸ್ಕೊಂಡು ಹೋಗಲಿ, ಪಕ್ಷದಲ್ಲಿ ಒಳ್ಳೆ ಬೆಳವಣಿಗೆ ಆಗಲಿ, ನಾವು ಅವ್ರ ಬೆನ್ನಲ್ಲಿ ಇರ್ತೀರಿ. ಹಾಗೆ ಏನು ಮುಂದುವರೋ ಈಗ 26 ಚುನಾವಣೆ ಬರ್ತಾಯಿದೆ, ಆ ಚುನಾವಣೆಯಲ್ಲಿ ನಾವೆಲ್ಲ ಕಷ್ಟಪಟ್ಟು ನಮ್ಮ ಡಿ ಕೆ ಸುರೇಶ್ ಸರ್ ಅವ್ರನ್ನ ಗೆಲ್ಲಿಸಿದೆ, ಆದರೆ ಅವಂದು ಒಂದು ಕೊಡುಗೆ ಇರ್ತದೆ. ಆ ಕೊಡುಗೆದಲ್ಲಿ ಮುಂದಿನ ದಿನದಲ್ಲಿ ಆತನ ಬೆಳೆಯೋಕ್ಕೆ ಅವಕಾಶ ಆಗ್ತದೆ. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ನುಡಿದಂಥ ಪಕ್ಷ, ಇದನ್ನೆಲ್ಲ ಎಲ್ಲ ಒಂದು ಅವರಾಗೆ ವಾಲಂಟಿಯರಾಗಿ ಏನು ಈ ಪಕ್ಷ ನುಡಿದಂತ ಸರ್ 5 ಗ್ಯಾರಂಟಿಗಳನ್ನು ಏನು ಘೋಷಣೆ ಮಾಡಿದರೆ ಎಲೆಕ್ಷನ್ ಮುಂದೆ, ವಿಧಾನಸಭಾ ಸದಾ ಎಲೆಕ್ಷನ್ ಮುಂದೆ ಅದ್ರ ಪ್ರಕಾರ ನಡ್ಕೊತಾ ಇದೆ. ಆದರೆ ಈಗ ಯಾರೂ ಬಿ ಜೆ ಪಿಯಲ್ಲಿ ಆಗಲಿ ಜೆ ಡಿ ಎಸ್ ಅಲ್ಲಿ ಆಗಲಿ ಇರೋಕ್ಕೆ ಅವ್ರಿಗೆ ಮನಸ್ಸಿಲ್ಲ, ಕರೆದ್ರೆ ಎಲ್ಲರೂ ಬರ್ತಾರೆ. ಮುಂದಿನ ನಮ್ಮ ರಾಷ್ಟ್ರ ಪಕ್ಷ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ, ಬಡವ್ರಿಗೋಸ್ಕರ ಹುಟ್ಟಿರೋಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇದು ಸಮುದ್ರ, ಈ ಸಮುದ್ರಕ್ಕೆ ಎಲ್ಲರೂ ಬರ್ಬೋದು, ಎಲ್ಲ ಈಜೊಡಿಬೋದು, ಆ ಥರ ಇದೆ. ಹಾಗೆ ನಮ್ಮ ಮತ್ತೊಮ್ಮೆ ನಮ್ಮ ಎಸ್ ವೈ ವೆಂಕಟೇಶ್ನವ್ರಿಗೆ ತುಂಬುರದ ಧನ್ಯವಾದ ನೀಡ್ತೀನಿ. ಆಮೇಲೆ ನಮ್ಮ ಮಾಜಿ MLC ಆದಂಥ ಸಿಆರ್ ಮನೋಹರ್ ಸಾರ್ ಅವರು ಅವ್ರ ಸಮ್ಮುಖದಲ್ಲಿನೂ ಅವ್ರಿಗೂ ಅವ್ರಿಗೂ ತುಂಬುರದ ಧನ್ಯವಾದ ಹೇಳಿ ಮತ್ತೊಮ್ಮೆ ನಮ್ಮ ವೆಂಕಟೇಶ್ನವ್ರಿಗೆ ಸ್ವಾಗತ ಬಯಸ್ತೀನಿ. ಇವತ್ತಿನ ದಿನ ನಾನು ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯನಾಗಿ ಬಿ ಜೆ ಪಿಯಲ್ಲಿ 20 ದುಡಿದು ಇವತ್ತಿನ ದಿನ ಬಿ ಜೆ ಪಿ ಸಿದ್ಧಾಂತಗಳು ಮತ್ತು ಅವರ ಕೋಮುವಾದಿಗಳ ವಿಚಾರಗಳನ್ನು ಇಟ್ಕೊಂಡು ನಾವೆಲ್ಲ ಒಂದು ಕಡೆ ಬೇಸತ್ತು, ನಾವೆಷ್ಟೇ ದುಡಿದ್ರೂ ಈ ಒಂದು ಪಕ್ಷದಲ್ಲಿ ನಮಗೆ ಸ್ಥಾನಮಾನಗಳು ಸಿಗೋದಿಲ್ಲ, ಮುಂದಿನ ದಿನಗಳಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಯಾಕಂದರೆ ಆ ಬಿ ಜೆ ಪಿಯಲ್ಲಿರೋಂತಹ ಏನು ಲೀಡ್ರ್ಗಳಿದ್ದಾರೆ, ಏನು ನಾಯಕರಿದ್ದಾರೆ, ಅವರೇನೇನೇನೇ ಎಲ್ಲ ಒಂದು ರೀತಿ ಎಲ್ಲೋ ಹಿಂದೆ ಒಂದು ಮಾತು ಮುಂದೆ ಒಂದು ಮಾತು ಮಾತಾಡೋ ಅಂಥ ನಮ್ಮಂಥ ಸಕ್ರಿಯ ಬಿ ಜೆ ಪಿ ಕಾರ್ಯಕರ್ತರಿಗೆ ಅಲ್ಲಿ ಅನ್ಯಾಯ ಆಗ್ತಾಯಿತ್ತು. ಇವನ್ನೆಲ್ಲ ನಾನು ಪರಿಗಣಿಸಿ ಇಲ್ಲಿ ನಮಗೆ ಈ ಒಂದು ಸಮಾಜಕ್ಕೆ ಒಳ್ಳೆ ಒಂದು ಅಭಿವೃದ್ಧಿಗಳು ಒಂದು ವಿಚಾರ ಬಂದಾಗ ಯಾವುದೇ ಜನಗಳಿಗೆ ನಾವು ಸೇವೆ ಮಾಡಲು ಆಗಲ್ಲ ಅಂಥೇಳಿ
ಇವತ್ತಿನ ದಿನ ಬಿ ಜೆ ಪಿಯನ್ನು 20 ವರ್ಷಗಳ ಕಾಲ ನಾನು ಬಿ ಜೆ ಪಿಯಲ್ಲಿ ದುಡಿದು ಇವತ್ತು ಬಿ ಜೆ ಪಿಯನ್ನು ತೊರೆದು ಇವತ್ತು ಶಾಸಕರ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣ ಅವರ ಒಂದು ಸಮ್ಮುಖದಲ್ಲಿ ಅವರ ಒಂದು ಅಭಿವೃದ್ಧಿಯನ್ನು ನಾನು ಮೆಚ್ಚಿಕೊಂಡು ಇವತ್ತಿನ ದಿನ ಬಿ ಶಿವಣ್ಣ ಅವರು ಇಡೀ ತಾಲೂಕಿನಲ್ಲಲ್ಲ ಇಡೀ ರಾಜ್ಯದಲ್ಲಿ ಇಂಥ ಸರಳ ಒಬ್ಬ ಸಜ್ಜನಿಕ ಒಬ್ಬ ಶಾಸಕರು ಇಡೀ ಕರ್ನಾಟಕದಲ್ಲೇ ಸಿಗಲ್ಲ. ಯಾಕಂತೇಳಿದ್ರೆ ಇಡೀ ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಜನಗಳನ್ನ ಒಂದೇ ರೀತಿಯಲ್ಲಿ ನೋಡುವ ಒಬ್ಬ ಯಾರಾದರೂ ಏಕೈಕ ಶಾಸಕರಿದ್ದಾರಂದರೆ ಅವರು ಬಿ ಶಿವಣ್ಣವರು ಮಾತ್ರ. ಅವರ ಅಭಿವೃದ್ಧಿಯನ್ನು ಮೆಚ್ಚಿ ಇವತ್ತಿನ ದಿನ ನಮ್ಮ ಮಾಜಿ ಸರ್ಜಾಪುರ ಮಾಜಿ ಅಧ್ಯಕ್ಷರಾದಂಥ ಎಸ್ ವೈ ಸಂಭಯ್ಯನವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಹಾಲಿ ಸದಸ್ಯರಂತ ಎಸ್ ಎಂ ಶ್ರೀನಿವಾಸ್ ಅವರು ಮತ್ತು ಮಾಜಿ ಅಧ್ಯಕ್ಷರು ಮತ್ತು ಶ್ರೀನಿವಾಸ್ ಬುಡಗಪ್ಪನವರು ಅವರ ಸಮ್ಮುಖದಲ್ಲಿ ಮತ್ತು ನಮ್ಮಣ್ಣನಾದ ವೆಂಕಟೇಶ್ ಎಸ್ ವಿ ವೆಂಕಟೇಶ್ ಅವರು ಸಹ ಸರ್ಜಾಪುರದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಮತ್ತು ನನ್ನ ವಿಶೇಷವಾಗಿ ನನ್ನ ಸ್ನೇಹಿತನ ಬಗ್ಗೆ ಹೇಳಲೇಬೇಕಾಗುತ್ತದೆ. ಇವತ್ತು ಸರ್ಜಾಪುರದಲ್ಲಿ ಅವರು ಪಂಚಾಯಿತಿ ಉಪಾಧ್ಯಕ್ಷನಾಗಿ ಇವತ್ತು ಕೆಲಸವನ್ನು ಮಾಡಿ ಎಲ್ಲ ಜನಗಳ ಒಂದು ಈ ಒಂದು ಅಭಿವೃದ್ಧಿಗೆ ಜನಗಳೆಲ್ಲನೂ ತುಂಬ ಒಬ್ಬ ಸದಸ್ಯನನ್ನು ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಮೆಚ್ಚಿಕೊಂಡು ಇವತ್ತು ನನ್ನ ಸ್ನೇಹಿತನು ಸಮ್ಮುಖದಲ್ಲಿ ಮತ್ತು ಅದೇ ರೀತಿ ಒಂದು 20 ವರ್ಷಗಳ ಕಾಲ ನನ್ನ ಜೊತೆಯಲ್ಲೇ ವಾಜಿತ್ ಅವರು ಸಹ ರಾಜಕೀಯದಲ್ಲಿ ಬಂದು ಅವರು ಈ ರೀತಿ ಹೋಗಬೇಕು ಅಂತೇಳಿ ನಾವು ಯಾವಾಗಲೂ ರಾಜಕೀಯವಾಗಿ ಮತ್ತು ಜನಗಳಿಗೋಸ್ಕರನೇ ಏನಾದರೂ ಮಾಡಬೇಕು, ನಮಗೇನು ಅವಕಾಶಗಳು ಸಿಗ್ತಾಯಿಲ್ಲ ಅಂತೇಳಿ ಯಾವಾಗಲೂ ಚರ್ಚೆನಲ್ಲಿ ತೊಡಗ್ತಾ ಇದ್ವಿ. ಅದೇ ರೀತಿ ನಮ್ಮ ಸರ್ಜಾಪುರ ಹಾಲಿ ಸದಸ್ಯರು ಮುಂದಿನ ದಿನಗಳಲ್ಲಿ ಉಪಾಧ್ಯಕ್ಷರಾಗುವಂತಹ ಮಂಜುನಾಥ್ ಅವರು ಸಹ ಅಧ್ಯಕ್ಷರು ಆಗಂಥವರು ಅವರು ಸಹ ಸಮ್ಮುಖದಲ್ಲಿ ಮತ್ತು ನಮ್ಮ ಯಲ್ಲಪ್ಪಣ್ಣ ಅವರ ಸಮ್ಮುಖದಲ್ಲಿ ಮತ್ತು ವಿಶೇಷವಾಗಿ ಇನ್ನೊಬ್ಬರು ಹೆಸರು ಹೇಳಲೇಬೇಕಾಗುತ್ತದೆ. ನಾವು ಕಾಂಗ್ರೆಸ್ಸಲ್ಲಿ ಇರಬೇಕಾದ್ರೆ ವೈ ಶ್ರೀರಾಮುಲು ನಮಗೆ ರಾಜಕೀಯ ಗುರುಗಳು, ಅವ್ರನ್ನ ಎಂದೂ ನಾವು ಮರೆಯೋದಕ್ಕಾಗೋದೇ ಇಲ್ಲ. ಯಾಕಂದರೆ ನಾವು ಹೆಜ್ಜೆ ಇಟ್ಟಿದ್ದೆ ಅವರಿಂದ ರಾಜಕೀಯಕ್ಕೆ. ಇವತ್ತು ಅವ್ರ ಹೆಸರು ಹೇಳಲೇಬೇಕು. ಅವರ ಒಂದು ಸಮ್ಮುಖದಲ್ಲಿನೂ ಸಹ ವೈ ಶ್ರೀರಾಮಣ್ಣವರ ಆಶೀರ್ವಾದದಲ್ಲಿ ಈ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಗುರುತಿಸ್ಕೊಂಡು ಮುಂದಿನ ದಿನಗಳಲ್ಲಿ ಜನಗಳಿಗೋಸ್ಕರ ಸೇವನೆ ಮಾಡಲು ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಇವರೆಲ್ಲ ಒಪ್ಪಿ ಇವತ್ತಿನ ದಿನ ಸೇರ್ಪಡಾಗೋದಕ್ಕೆ ಏನೆಲ್ಲ ಕಾರ್ಯ ವೈಖರಿಗಳನ್ನು ಮಾಡಬೇಕು ಎಲ್ಲ ರೀತಿಯಲ್ಲಿ ಮುಂದಿನ ದಿನ ಲೋಕಸಭೆಯಲ್ಲಿ ಅತಿ ಹೆಚ್ಚು ತಾಲೂಕಿನಲ್ಲಿ ನಾವು ಮತಗಳನ್ನು ತಗೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲಿನೂ ಸಕ್ರಿಯವಾಗಿ ತೊಡ್ಕೊಳ್ತೀವಿ.